ವೆಲ್ಕಮ್ ಬ್ಯಾಕ್. ಯೋಧನ ಮನೆಗೆ ಬೆಂಕಿ ಇಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ದೆಹಲಿಯಿಂದ ಬರ್ತಾ ಇರುವಂತಹ ಮಾಹಿತಿ, ದೆಹಲಿಯಲ್ಲಿ ಸೈನಿಕನ ಮನೆಗೂ ಕೂಡ ಬೆಂಕಿಯನ್ನ ಹಚ್ಚಿದ್ದಾರೆ ಈ ದುರುಳರು. ಓಕೆ, ದಂಗೆಕೋರರ ಬೆಂಕಿ ಕೃತ್ಯಕ್ಕೆ ಮೂರು ನೀವು ಬರ್ತಾ ಇರುವಂತಹ ಮಾಹಿತಿ ಇದು. ದೆಹಲಿಯಲ್ಲಿ ಸೈನಿಕನ ಮನೆಗೂ ಕೂಡ ಬೆಂಕಿಯನ್ನ ಹಚ್ಚಿದ್ದಾರೆ ದುರುಳರು. ಕೈ ಮುಗಿದು ಬೇಡಿಕೊಂಡಿದ್ದಾರೆ, ಆದರೂ ಕೂಡ ಈ ಕಿರಾತಕರು ಕೇಳಿಲ್ಲ. ಅವರು ಬೇಡಿಕೊಂಡ್ರು ಕೂಡ ಗುಂಪಾಗಿ ಬಂದು ಕಣ್ಣೆದುರೆ ಮನೆಗೆ ಬೆಂಕಿಯನ್ನ ಇಟ್ಟಿದ್ದಾರೆ. BSF ಯೋಧ ಅನೀಸ್ ಅಹಮದ್ ಮನೆಗೆ ಈ ಬೆಂಕಿಯನ್ನು ಹಚ್ಚಿದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ನಡೆಗುಂದಿ ದೆಹಲಿಯಿಂದ ಆ ಸ್ಥಳದಿಂದಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ದೇಶದ ಗಡಿಯಲ್ಲಿ ನಮ್ಮನ್ನ ಕಾಯ್ಲಿಕ್ಕೆ ಅಂತಾನೆ ಯೋಧರು ಇರ್ತಾರೆ, ಆದರೆ ಅವರ ಮನೆಗಳಿಗೆ ಈಗ ಇಲ್ಲಿ ಭದ್ರತೆ ಇಲ್ವಾ ಅನ್ನೋ ಮಾತು ಮತ್ತೆ ಪ್ರಶ್ನೆ ಎರಡೂ ಕೂಡ ಎದ್ದಿದೆ. ಯಾಕಂದ್ರೆ ಈಶಾನ್ಯ ದೆಹಲಿಯಲ್ಲಿ ಹಿಂಸಾಚಾರ ಏನಾಗಿತ್ತು, ಈ ಒಂದು ಸಂದರ್ಭದಲ್ಲಿ BSF ಯೋಧನ ಮನೆಗೂ ಕೂಡ ಬೆಂಕಿ ಹಾಕಲಾಗಿದೆ. ನೋಡ್ಬೋದು, ಮೊಹಮ್ಮದ್ ಅನೀಸ್ BSF ಯೋಧ, ಸದ್ಯ ಅವರೀಗ ಡ್ಯೂಟಿ ಮೇಲೆ ಬೇರೆ ಕಡೆ ಇದ್ದಾರೆ. ಅವರ ಮನೆಯಲ್ಲಿ ಅವರ ತಂದೆ ತಾಯಿ ವಾಸವಾಗಿದ್ರು. ಈ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಸಾಮೂಹಿಕವಾಗಿ ಏನು ಬೆಂಕಿ ಹಾಕಿದ್ರು ಆ ಮನೆಗಳಿಗೆ, ಆ ಮನೆಗಳ ಪೈಕಿ ಅನೀಸ್ ಅವರ ಮನೆ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಸಂಪೂರ್ಣ ಮೂರು ಅಂತಸ್ತಿನ ಮನೆ ಕಂಪ್ಲೀಟ್ ಆಗಿ ಬೆಂಕಿಗೆ ಸುಟ್ಟು ಸರ್ವನಾಶ ಆಗಿದೆ ಅಂತಾನೆ ಹೇಳ್ಬೋದು. ಏಕಾಏಕಿ ಬಂದಂತ ಒಂದು ಗುಂಪು ನಮ್ಮನ್ನ ನಮ್ಮ ಮೇಲೆ ದಾಳಿ ಮಾಡ್ತು, ಮತ್ತೆ ಫಸ್ಟ್ ವಾಹನಗಳಿಗೆ ಬೆಂಕಿ ಹಚ್ಚಿತು. ನಾವು ಕೈ ಮುಗಿದು ಬೇಡಿಕೊಂಡ್ರು ಕೂಡ ಬಿಡ್ಲಿಲ್ಲ, ಮನೆಗಳಿಗೆ ಬೆಂಕಿಯನ್ನ ಹಾಕಿದ್ರು ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಮನೆಯ ಒಳಗಡೆ ದೃಶ್ಯಗಳನ್ನ ನೋಡ್ಬೋದು, ಕಂಪ್ಲೀಟ್ ಆಗಿ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಎಲ್ಲವೂ ಕೂಡ ವೈರ್ಗಳಾಗಿರ್ಬೋದು, ಎಲ್ಲವೂ ಕೂಡ ಸುಟ್ಟು ಭಸ್ಮಾಗಿದೆ. ಈ ಮೆಟ್ಲುಗಳ ಮೂಲಕ ಬೆಂಕಿ ಮತ್ತೆ ಮೇಲಕ್ಕೆ ಕೂಡ ಆವರಿಸ್ಕೊಂಡಿದೆ. ಹೀಗೆ ಆವರಿಸ್ಕೊಳ್ತಾ ಬೆಂಕಿಯ ಏನು ತೀವ್ರತೆ ಏನಿದೆ ಅದು ಮೂರು ಅಂತಸ್ತಕ್ಕೂ ಕೂಡ ಹೋಗಿದೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ BSF ಯೋಧ ಅನೀಸ್ ಅವರ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ. ಅಮ್ಮ ಬತಾವ್ ಕ್ಯಾ ಹುವಾ ಥಾ ಜಬ್ ವೋ ದಿನ್ ಸೋ ಬಹುತ್ ಲೋಗ್ ಆಯೇ ಬೋಲ್ ರಹೆ ಥೆ ಪೆಟ್ರೋಲ್ ಬಾಂಬ್ ಡಾಲ್ ರಹೆ ಥೆ ಬೋಲೆ ಕ್ಯಾ ಹುವಾ ಥಾ ವೋ ಉಸ್ ದಿನ ಹುವಾ ಥಾ ಉಸೇ ಏಕ್ ದೋ ದಿನ ಪಹಲೆ ರೋಡ್ ಪೆ ಹುವಾ ಥಾ ಹಮಾರೇ ರಿಶ್ತೇದಾರೋ ಕಾ ಹೋಟಲ್ ವಗೈರಾ ಜಲಾ ದಿಯಾ ಥಾ ತೋ ಹಮ್ ಲೋಗ್ ನೇ ಸೋಚಾ ಯೇ ಸಾಮ್ನೆ ಮೇ ಶೋರೂಮ್ ಥಾ ಮೋಟರ್ ಸೈಕಲ್ ಕಾ ವೋ ಆವಾಜ್ ಕರ್ತೇ ರಹಾ ತೋ ಹಮ್ ಲೋಗ್ ಕೋ ಕಲೇಜಾ ದಹಸ್ತೇ ರಹಾ ಮೈನೆ ಕಹಾ ರೋಡ್ ಪೆ ಕಾಮ್ ಯೇ ಸಬ್ ಗಯಾ ಹೈ ಘರ್ ತಕ್ ಕೋಯಿ ಬಾತ್ ನಹೀ ಹೋಗಾ ಫಿರ್ ಶಮಾ ದೇಖ್ತೇ ಹುಯೇ ದುಕಾನ್ ಉಕಾನ್ ಕೋಯಿ ಕಾಮ್ ನಹೀ ಕಿಯಾ ಫಿರ್ ಬಾಹರ್ ನಿಕಲ್ ಕೆ ದೇಖಾ ತೋ ಗರಮ್ ಮಾಹೌಲ್ ದೇಖಾ ಜೈ ಸಿಯಾರಾಮ್ ಕಾ ಆವಾಜ್ ಲಗಾ ರಹೇ 400-500 ಆದ್ಮಿ ತೋ ಹಮ್ ಲೋಗ್ ಡರ್ ಕೆ ಮಾರೇ ಗಲಿ ಸೆ ಬಾಹರ್ ನಹೀ ಹುಯೇ ನಾ ಘರ್ ಸೆ ಬಾಹರ್ ಹುಯೇ ಅಭೀ ಪೂರಾ ಪೂರಾ ಘರ್ ಜಲ್ ಗಯಾ ಕಿ ಹಾಂ ಪೂರಾ ಘರ್ ಕುಚ್ ಭೀ ನಹೀ ಬಚಾ ಕಿತ್ನಾ ಮಂಜಿಲ್ ತಕ್ ದೋ ಮಂಜಿಲ್ ತಕ್ ಜಲ್ ಗಯಾ ದೋ ಮಂಜಿಲ್ ತಕ್ ಬಿಲ್ಕುಲ್ ರಾಖ್ ಹೋಗಿಯಾ ಜಲ್ ಕೆ ಕುಚ್ ಬಚಾ ಹೀ ನಹೀ ಫ್ರಿಜ್ ಥಾ ಕೂಲರ್ ಥಾ ಟಿವಿ ಥಾ ಮೊಬೈಲ್ ಥಾ ಲಡ್ಕಿ ಕಾ ಜೇವರ್ ಥಾ ಸಾರಾ ಖತಮ್ ಕುಚ್ ಭೀ ನಹೀ ಬಚಾ ಸಾರೇ ಖತಮ್ ದೂಸರೇ ಸೆ ಕಪಡೆ ಅಭಿ ಮಾಂಗ್ ಕೆ ಪಹನಾ ಐ ನಹೀ ಕುಚ್ ಭೀ 8 ದಿನ ಹೋ ಗಯಾ ನಾ ಆಯಾ ಆಜ್ ನಾ ಆಯಾ ಹೂ ಅಭಿ ಜುಮಾ ಕಿ ವಜಹ ಸೆ ಕುಚ್ ಬಚಾ ಹೀ ನಹೀ ಕುಚ್ ಹೈ ನಹೀ ಇನ್ನೊಂದೇ ಐಸೆ ಕಹಾ ಹಾಥ್ ಜೋಡ್ ಜೋಡ್ ಕೆ ರಹ ಗಯಾ ಫಿರ್ ಭೀ ನಹೀ ಉಸ್ಕೊ ಮಹಿ ಲಗಾ ಕಿ ಛೋಡ್ ದೋ ಜಬ್ ಕಿ ದವಾ ಹುವಾ ಜಡಿ ಬೂಟಿ ದೇತೇ ಥೇ ಉನ್ ಲೋಗೋ ಸೆ ಇತನಾ ಪ್ಯಾರ್ ಥಾ ಉನ್ಕೆ ಮಕಾನ್ ಮೇ ಗುಜ್ರೋ ಕೋ ಮಕಾನ್ ಮೇ ಇತನೇ ದಿನ ಥಾ ಕೋಯಿ ಹಮಾರಾ ಹೆಲ್ಪ್ ನಹೀ ಕಿಯಾ ಕಹಾ ಥೇ ಅಬ್ ತುಮ್ 4-5 ದಿನ ಸೆ ವಹಾ ಹೈ ಚಂದು ನಗರ ಮೇ ರೋಡ್ ಕೆ ಉಸ್ ಪಾರ್ ರಹೆ ರಹೇ ಖಾನೆ ಗೀನೆ ಕೆ ಲಿಯೇ ಖಾನೆ ಕೆ ಲಿಯೇ ಬಾರ್ ಬಾರ್ ಸೆ ಆ ರಹಾ ಗಾಡಿ ಮೇ ಭರ್ ಭರ್ ಕರ್ಕೆ ದೇ ರಹಾ ಹೈ ಸಾರೇ ಆದ್ಮಿ ಸಬ್ ಕಿ ಜೋ ಜಿಸ್ಕೆ ಘರ್ ಮಕಾನ್ ಬನೇ ಹೈ तो बाहर से आ रहे खाने उने सब्जी उब्जी सब दे रहे रिफंड उमंड गैस उस सारे दे रहे. इससे पहले ऐसे कुछ हुआ था कि आप पड़ोसी वाले कैसे थे, सब मिलजुल के थे? बिल्कुल मिलजुल के, पड़ोसी से हमारा कोई मतलब नहीं, इन लोगों पड़ोसी हमारा कोई कुछ नहीं किया है, सब मिलजुल के रहते थे. शादी ब्याह सब चीज में आना जाना था, कोई ऐसी बात नहीं था पड़ोसियों से, मगर ये पड़ोसी यार हमारे साथ कुछ भी नहीं किया है. हम दोस्त नहीं के, हिंदू हो मुसलमान हो कोई भी ब्यादर हो, आज मेरे साथ ऐसा हुआ, किसी दुश्मन के साथ भी ऐसा ना हो. हम तो ये कहते हैं किसी के साथ ऐसा ना हो जो जीते जिंदगी मार दे, इससे बढ़िया तो गोली मार देता, ये बम फेंक देता तो खत्म हो जाते, तो ये आज नहीं देखना पड़ता. ये कर देता है किसी भाई के साथ ना, किसी बहन के साथ, किसी माँ के साथ ऐसा ना हो, किसी हमारे दुश्मन के साथ भी ऐसा ना हो. और मदद करे सख्त सख्त सरकार करे मदद. ಇದಿಷ್ಟು BSF ಯೋಧನ ಕುಟುಂಬದ ಕಣ್ಣೀರ ಮಾತುಗಳು. ಅಕ್ಷರಶಃ ಕುಟುಂಬ ಒಂದು ರೀತಿ ಕಣ್ಣು ಎಲ್ಲವನ್ನ ಕಳ್ಕೊಂಡು ಬೀದಿಗೆ ನಿಂತಿದೆ. ನಮ್ಗೆ ಸಹಾಯದ ಹಸ್ತ ಬೇಕು ಅನ್ನೋ
ಮನವಿಯನ್ನ ಮಾಡ್ಕೊಳ್ತಾ ಇದೆ. ಏಕಾಏಕಿ ಬಂತು ಗುಂಪು, ನಾವು ಕೈ ಮುಗಿದು ಬೇಡ್ಕೊಂಡ್ವಿ ಆದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಅನ್ನೋ ಒಂದು ನೋವನ್ನ ಹಂಚಿಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.